ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಭಾನುವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದ ಲಂಚಿಗೋಸ್ಕರ ಆಲೂ ದಮ್ ಬಿರಿಯಾನಿನ ಮಾಡ್ಕೊಂಡಿದ್ದೆ ಅಂದರೆ ಬೇಬಿ ಪೊಟ್ಯಾಟೋನ ಬಳಸ್ಕೊಂಡು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆಯೇ ಸಬ್ಬಕ್ಕಿನ ಹಾಕಿ ಪಾಯಸ ಕೂಡ ಮಾಡ್ಕೊಂಡಿದ್ದೆ ಆ ಎರಡು ರೆಸಿಪೀಸ್ಗಳನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಅದಕ್ಕಿಂತ ಮುಂಚೆ ನಿನ್ನೆ ನೈಟೇನೆ ಸ್ವಲ್ಪ ತರಕಾರಿಗಳನ್ನ ಆರ್ಡರ್ ಮಾಡಿದ್ದೆ ಅದೆಲ್ಲವೂ ಕೂಡ ಬಂದಿತ್ತು ಕರೆಕ್ಟಾಗಿ ಇದೆಯಾ ಎಲ್ಲ ಚೆಕ್ ಮಾಡ್ಕೋತಾ ಇದ್ದೆ ಬರ್ಗರ್ ಮಾಡೋಣ ಅಂತ ಬರ್ಗರ್ ಬನ್ಸ್ ಕೂಡ ತರಿಸಿದ್ದೆ ಹಾಗೆ ಪನ್ನೀರ್ ಕೂಡ ಬೇಕಾಗಿತ್ತು ಹಾಗೆಯೇ ಸ್ವಲ್ಪ ತರಕಾರಿಗಳು ಮಾವಿನಕಾಯಿ ಕ್ಯಾರೆಟ್ ಹಾಗೆ ಸ್ವಲ್ಪ ಲೆಟ್ಯೂಸ್ ಕೂಡ ತರಿಸ್ಕೊಂಡಿದ್ದೆ ಬರ್ಗರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಹಾಕೊಂಡ್ರೆ ಅಂತ ಹಾಗೆ ಬಿರಿಯಾನಿ ಮಾಡೋಣ ಅಂತ ಬೇಬಿ ಪೊಟ್ಯಾಟೋನು ಕೂಡ ತರಿಸ್ಕೊಂಡಿದ್ದೆ ಮೈಸೂರು ಬದನೆಕಾಯಿ ಮತ್ತೆ ಗುಂಡು ಬದನೆಕಾಯಿ ವಾಂಗಿ ಮತ್ತು ಮತ್ತೆ ಎಣ್ಣೆಗಾಯಿ ಮಾಡ್ಕೊಳ್ಳೋದಿಕ್ ಬೇಕು ಅಂತ ತರ್ಸ್ಕೊಂಡಿದ್ದೆ ಹಾಗೆ ನಾರ್ಮಲ್ ಪೊಟ್ಯಾಟೊ ಕೂಡ ತರಿಸ್ಕೊಂಡಿದ್ದೆ ಅದನ್ನೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿಯವರು ಕೂಡ ಬಂದಿದ್ರು ಮನೆ ಹತ್ರನೇ ಬರ್ತಾರಲ್ವಾ ಅವ್ರ ಹತ್ರನೇ ಈರುಳ್ಳಿ ಟೊಮ್ಯಾಟೊನೆಲ್ಲ ತೊಗೊಂಡಿದ್ದಾಯಿತು ಹಾಗೆ ಸ್ವಲ್ಪ ಹಸಿ ಬಿಟಾಣಿ ಕೂಡ ಖಾಲಿ ಆಗಿತ್ತು ಅದನ್ನು ಕೂಡ ತರಿಸ್ಕೊಂಡಿದ್ದೆ ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಬೇಸಿಕ್ ಫ್ರೂಟ್ಸ್ ಕೂಡ ಬೇಕಾಗಿತ್ತು ಅದನ್ನು ಕೂಡ ಇಲ್ಲೇ ಲೋಕಲ್ ಮಾರ್ಕೆಟಿಂದ ತೊಗೊಂಡು ಬಂದಿದ್ದೆ ಆ್ಯಪಲ್ ಮತ್ತೆ ಬಾಳೆಹಣ್ಣು ಮತ್ತು ಸೀಬೆಕಾಯಿ ಇದನ್ನು ಕೂಡ ನೀಟಾಗಿ ಎಲ್ಲನೂ ಎತ್ತಿಟ್ಕೊಂಡು ಬಿರಿಯಾನಿ ಮಾಡ್ಕೊಂಡು ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಗಿನ ತಿಂಡಿಗೆ ಸಿಂಪಲ್ ಆಗಿ ಪೊಂಗಲ್ನ ಮಾಡ್ಕೊಂಡಿದ್ದೆ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಹೆವಿಯಾಗಿ ಸ್ವೀಟ್ ಮತ್ತೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಲೈಟ್ ಅಂತಲೇ ಸ್ವಲ್ಪ ಈ ತರ ಪೊಂಗಲ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈ ತರಕಾರಿ ಎಲ್ಲ ಬಂದಿತ್ತಲ್ವ ಅದನ್ನು ಕೂಡ ಎತ್ತಿಟ್ಕೊಂಡು ನೀಟ್ ಮಾಡ್ಕೊಂಡ್ಬಿಟ್ರೆ ಆನಂತರ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು ಅಂತ ಇಲ್ಲಿ ಈರುಳ್ಳಿನೆಲ್ಲ ಈ ರೀತಿ ಮೊರಗಳ ಹಾಕಿ ಬಿಸಿಲಿನಲ್ಲಿ ಒಣಗಿಸೋದಿಕ್ಕೆ ಇಟ್ಕೊತೀನಿ ಇವತ್ತು ಮತ್ತೆ ನಾಳೆ ಎರಡು ದಿನನೂ ಕೂಡ ಒಣಗಿಸ್ಕೊಂಡ್ರೆ ಈರುಳ್ಳಿ ಬೇಗ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರತ್ತೆ ಸೊ ಹಾಗಾಗಿ ಈ ರೀತಿ ಮೊರಕ್ಕೆ ಹಾಕಿ ಬಿಸಿಲನಲ್ಲಿ ನಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಹಾಗೇನೆ ಫ್ರೂಟ್ಸ್ ಗಳನ್ನು ಕೂಡ ಈ ರೀತಿ ಬ್ಯಾಸ್ಕೆಟ್ ನಲ್ಲಿ ಹಾಕಿ ಎತ್ತಿಟ್ಕೋತಾ ಇದೀನಿ ಆ ನಂತರ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ಬಿಡುತ್ತೆ ಅಂತ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬಿರಿಯಾನಿ ಮಾತ್ರ ಆಲೂ ದಮ್ ಬಿರಿಯಾನಿ ಅಂದರೆ ಬೇಬಿ ಪೊಟ್ಯಾಟೊ ಹಾಕಿ ಮಾಡ್ಕೊಂಡಿರುವಂಥದ್ದು ನಾರ್ಮಲಾಗಿ ವೆಜ್ ಬಿರಿಯಾನಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಮಾಡ್ಕೊಳ್ಳೋದು ಅಂದರೆ ಇದಕ್ಕೆ ಆಲೂಗಡ್ಡೆನ ಹಾಕ್ಕೋಬೇಕಾಗುತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡೆಲ್ಲ ಸೇರಿಸ್ಕೋಬೇಕು ಸಂಡೇ ಅಲ್ವಾ ಸ್ವಲ್ಪ ಸ್ಪೆಷಲಾಗಿ ಇರಲಿ ಅಂತ ಈ ರೀತಿ ಆಲೂ ದಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಈಗ ಫ್ರೂಟ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು ಹಾಗೆ ತರಕಾರಿಗಳನ್ನೂ ಕೂಡ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಟು ಆನಂತರ ಅವನ್ನೆಲ್ಲ ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಈ ಥರ ಸ್ಟೋರ್ ಮಾಡ್ಕೊಂಡಿದ್ದಾಯಿತು ಇವಾಗ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಬೇಬಿ ಪೊಟ್ಯಾಟೋನ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಬಾಸ್ಮತಿ ಅಕ್ಕಿನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಇದ್ರೆ ಇದನ್ನು ಬಳಸ್ಕೊತೀನಿ ಯೂಶ್ವಲ್ ಆಗಿ ಇಲ್ಲ ಅಂತ ಅಂದರೆ ನಾರ್ಮಲ್ ಆಗಿ ಬಿರಿಯಾನಿ ಮಾಡೋವಾಗೆಲ್ಲ ನಾರ್ಮಲ್ ಮಸೂರಿ ಅಕ್ಕಿ ಇರುತ್ತಲ್ವ ಮನೆಯಲ್ಲಿ ಅಡುಗೆ ಮಾಡ್ತೀವಲ್ವ ಅದನ್ನೇ ಬಳಸ್ಕೊಂಡು ಮಾಡ್ಕೊಂಡಿರ್ತೀನಿ ಇವತ್ತಿತ್ತು ಹಾಗಾಗಿ ಈ ಅಕ್ಕಿನೇ ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿನ ಹಾಕಿ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಸಾರಿ ವಾಶ್ ಮಾಡಿಕೊಂಡು ನೀರನ್ನು ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ ಈ ರೀತಿ ಬಾಸ್ಮತಿ ಅಕ್ಕಿನ ನೆನೆಸ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಹಾಗೆ ಉದ್ರದ್ರಾಗಿ ಬರುತ್ತೆ ಬಾಸ್ಮತಿ ಅಕ್ಕಿನ ನೆನೆಸ್ಕೊಳ್ಳೇ ಬೇಕಾಗುತ್ತೆ ಅದನ್ನು ನೆನೆಲಿಕ್ಕೆ ಇಟ್ಕೊಂಡು ಹಾಗೆ ಇಲ್ಲಿ ಎಷ್ಟು ಪೊಟ್ಯಾಟೊ ಬೇಕು ಅಂತ ನೋಡಿಕೊಂಡು ಚೆನ್ನಾಗಿರೋದು ಗುಂಡ್ ಗುಂಡಕ್ಕಿರೋದನ್ನೆಲ್ಲ ಎತ್ತಿಟ್ಕೊಂಡು ಇದನ್ನ ನೀಟಾಗಿ ಒಂದ್ಸರಿ ವಾಶ್ ಮಾಡಿಕೊಂಡು ಅದಾದ ನಂತರ ಇದರಲ್ಲಿರುವಂಥ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ ಇದನ್ನ ಸಿಪ್ಪೆ ಸಮೇತ ಕೂಡ ಹಾಕೋತಾರೆ ಕೆಲವರು ಆದರೆ ನಾನು ಸ್ವಲ್ಪ ಸಿಪ್ಪಿನೆಲ್ಲ ತೆಗೆದು ಆನಂತರ ಮಾಡ್ಕೊಳ್ಳೋಣ ಅಂತ ಈ ರೀತಿ ಸಿಪ್ಪಿನೆಲ್ಲ ತೆಗೆದು ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಅದಾದ ನಂತರ ಇದನ್ನು ಈ ರೀತಿ ಚುಚ್ಕೋಬೇಕಾಗುತ್ತೆ ಫೋರ್ಕಿಂದನಾದ್ರೂ ಪರವಾಗಿಲ್ಲ ಇಲ್ಲಾಂದರೆ ಟೂತ್ ಪಿಕ್ ಬರುತ್ತಲ್ವ ಅದರಿಂದನಾದ್ರೂ ಪರವಾಗಿಲ್ಲ ಈ ರೀತಿ ತೂತ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ನಾವು ದಮ್ ಕಟ್ಟಿದಾಗ ಹಾಗೇ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಒಳಗಡೆ ಎಲ್ಲ ಅಂತ ಈ ರೀತಿ ಎಲ್ಲ ಕಡೆಯೂ ಕೂಡ ಚುಚ್ಕೋಬೇಕಾಗತ್ತೆ ಸೊ ಅದೇ ರೀತಿ ಎಲ್ಲವನ್ನು ಕೂಡ ಚುಚ್ಚಿ ಈ ರೀತಿ ನೀರಿನಲ್ಲಿ ಹಾಕಿ ಎತ್ತಿಟ್ಕೋತೀನಿ ಆಲೂಗಡ್ಡೆ ಆಗಿ ಸ್ವಲ್ಪ ಕಪ್ಪಾಗಿ ಬಿಡುತ್ತೆ ಹೊರಗಡೆ ಇಟ್ಟರೆ ಅಂದರೆ ನೀರಿಂದ ಹೊರಗಡೆ ಇಟ್ಟರೆ ಸೊ ಹಂಗಾಗಿ ಅದನ್ನ ನೀರಿನಲ್ಲಿ ಹಾಕಿ ಎತ್ತಿಟ್ಕೊತೀನಿ ತುಂಬಾ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಸಾರಿ ಟ್ರೈ ಮಾಡಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂಥರ ಮಾಡ್ಕೊಂಡ್ರೆ ಈ ಥರ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರತ್ತೆ ಈ ರೀತಿ ಮಾಡಿ ಎತ್ತಿಟ್ಕೊಂಡಿದ ನಂತರ ಈ ಆನಿಯನ್ ಅಂದ್ರೆ ಫ್ರೈಡ್ ಆನಿಯನ್ ಮಾಡ್ಕೋಬೇಕಲ್ವ ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ತಗೊಂಡು ಇದನ್ನ ಸಣ್ಣದಾಗಿ ಉದ್ದಾಗೆ ಕಟ್ ಮಾಡ್ಕೋತಾ ಇದೀನಿ ಮಧ್ಯಕ್ಕೆ ಒಂದು ಕಟ್ ಮಾಡಿ ಆ ನಂತರ ಈ ರೀತಿ ಮಾಡ್ಕೋತೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೈಡ್ ಆನಿಯನ್ ಎಲ್ಲ ಮಾಡಿ ಹಾಕಿದ್ರೆ ಕುಕ್ಕರ್ನಲ್ಲೂ ಕೂಡ ಮಾಡ್ಕೋಬೋದು ಅದೇ ಒಂಥರ ಟೇಸ್ಟ್ ಇದ್ರೆ ಈ ರೀತಿ ದಮ್ ಕಟ್ಕೊಂಡು ಮಾಡ್ತೀವಲ್ಲ ಅದು ಇನ್ನೊಂಥರ ಟೇಸ್ಟ್ ಇರುತ್ತೆ ಎರಡಕ್ಕೂ ಕೂಡ ತುಂಬಾನೇ ಡಿಫ್ರೆನ್ಸ್ ಇರತ್ತೆ ಹಾಗೆ ಹಾಕುವಂತಹ ಪದಾರ್ಥಗಳು ಸೇಮೆ ಇದ್ರೂ ಕೂಡ ಮಾಡೋ ವಿಧಾನ ಚೇಂಜ್ ಇದ್ದಾಗ ಟೇಸ್ಟ್ ಕೂಡ ಡಿಫ್ರೆಂಟ್ ಇರುತ್ತೆ ಹಾಗೆ ಈರುಳ್ಳಿನೆಲ್ಲ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಎಣ್ಣೆ ಒಳಗಡೆ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಇದ್ರ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿರಬೇಕು ಅಂದರೆ ಕ್ರಿಸ್ಪಿಯಾಗಿ ಆಗಿರಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋತೀನಿ ನೋಡಿ ಈ ರೀತಿ ಕಲರ್ ಬಂದಿರಬೇಕು ಈ ಎಣ್ಣೆನೆಲ್ಲ ಸೈಡ್ ಅಲ್ಲಿ ಈ ರೀತಿ ಇಂಡ್ಕೊಂಡು ಬರೀ ಫ್ರೈ ಆಗಿರುವಂತಹ ಈರುಳ್ಳಿನ ಮಾತ್ರ ಈ ರೀತಿ ಒಂದು ಪ್ಲೇಟ್ ಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಬಳಸ್ಕೊತೀನಿ ಹಾಗೆ ಬಿರಿಯಾನಿನ ದಮ್ ಕಟ್ಟಿದಾಗ ಮೇಲ್ಗಡೆ ಸ್ವಲ್ಪ ಗಾರ್ನಿಶಿಂಗ್ ಮಾಡ್ಕೋತೀವಲ್ವ ಅದಕ್ಕೂ ಕೂಡ ಬೇಕಾಗುತ್ತೆ ಸೊ ಹಾಗಾಗಿ ಎರಡಕ್ಕೂ ಆಗೋ ತರ ಇಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಮಾಡ್ಕೊಂಡು ಸೇರಿಸ್ಕೋಬಹುದು ಅದೇ ಎಣ್ಣೆಗೆ ಈ ಪೊಟ್ಯಾಟೋನ ಚುಚ್ಚಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಇದರೊಳಗಡೆ ಸ್ವಲ್ಪ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು ಈ ಬೌಲ್ಗೆ ಸ್ವಲ್ಪ ಮೊಸರನ್ನ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಮಸಾಲ ಪುಡಿಗಳನ್ನೆಲ್ಲ ಸೇರಿಸ್ಕೋಬೇಕು ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ ಚಿಟಿಕೆಯಷ್ಟು ಹಾಗೆ ಕಾಲು ಸ್ಪೂನ್ಗಿಂತ ಕಡಿಮೆ ಇರೋ ಥರ ಅರಿಶಿಣ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅಚ್ಕಾರದ ಪುಡಿ ಎಷ್ಟು ತೊಗೊಂಡಿದ್ದೆ ಅಷ್ಟೇ ಧನಿಯಾ ಪುಡಿನೂ ಕೂಡ ತೊಗೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲನ ಹಾಕಿ ಚಿಟಿಕೆಯಷ್ಟು ಜೀರಿಗೆ ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಸೂರಿ ಮೇಥಿ ಕಸೂರಿ ಮೇಥಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಇಷ್ಟನ್ನೆಲ್ಲ ಹಾಕಿದ ನಂತರ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಅರ್ಧದಷ್ಟು ಸೇರಿಸ್ಕೊಂಡು ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದರಿಂದ ಎರಡು ಸ್ಪೂನ್ ಒಳಗಡೆನೆ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೋಬೇಕು ಹಾಕಿರುವಂಥ ಮಸಾಲೆ ಮೊಸರು ಮತ್ತು ಆಲೂಗಡ್ಡೆ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗುತ್ತೆ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಬೇಕಾಗುತ್ತೆ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಇದ್ರೊಳಗಡೆ ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಟ್ಟನ್ನು ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಅಂದರೆ ಚೆನ್ನಾಗಿ ಅದು ಹೊಂದ್ಕೋಬೇಕು ಅಲ್ಲಿ ತನಕ ಇದನ್ನು ಬಿಡಬೇಕು ಅಷ್ಟರಲ್ಲಿ ನಾವು ಬಿರಿಯಾನಿಗೆ ಬೇಕಾಗಿರುವಂತಹ ಮಿಕ್ಕಿರೋಂಥ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ನಾರ್ಮಲ್ ಆಗಿ ಅನ್ನ ಮಾಡ್ಕೋತೀವಲ್ವಾ ಬಸಿಯೋ ಥರ ಆ ಥರ ನೀರನ್ನು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಈ ನೀರೊಳಗಡೆನೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಜೀರಿಗೆ ಸೋಂಪು ಕಾಳುಮೆಣಸು ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಫ್ಲವರ್ ಹಾಗೆ ಪುಲಾವಿಲೆ ಉಪ್ಪು ಎಲ್ಲನೂ ಸೇರಿಸ್ಕೋಬೇಕು ಹಾಗೆ ಸ್ವಲ್ಪ ಕಸೂರಿ ಮೇಯ್ಥಿಯೂ ಕೂಡ ಹಾಕ್ಕೋತೀನಿ ಎಲ್ಲನೂ ಕೂಡ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆವಾಗಲೇ ಬಿರಿಯಾನಿ ಅನ್ನಕ್ಕೆ ಫ್ಲೇವರ್ ಬರೋದು ಸೊ ಹಾಗಾಗಿ ಇಲ್ಲಿ ಎಲ್ಲ ಪದಾರ್ಥಗಳನ್ನೂ ಕೂಡ ಸೊ ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಇದ್ದರೆ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ಉಪ್ಪು ನಾರ್ಮಲಾಗಿ ಅನ್ನ ಮಾಡ್ಕೋತೀವಲ್ವಾ ಅದಕ್ಕೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡ್ತೀನಿ ಅದು ಕುದಿಯೋ ಅಷ್ಟರಲ್ಲಿ ಇಲ್ಲಿ ಬಿರಿಯಾನಿಗೆ ಬೇಕಾಗಿರುವಂಥ ಟೊಮ್ಯಾಟೊ ಈರುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪುನೆಲ್ಲ ಕಟ್ ಮಾಡಿಕೊಂಡ್ರೆ ಅಷ್ಟರಲ್ಲಿ ಸೈಡಲ್ಲಿ ಇಟ್ಕೊಂಡಿರುವಂಥದ್ದು ಕೂಡ ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ ಹಾಗೆ ಸೈಡಲ್ಲಿ ನೀರನ್ನು ಕೂಡ ಕುದಿಲಿಕ್ಕೆ ಇಟ್ಕೊಂಡಿದ್ವಿ ಅಲ್ವಾ ಅದು ಕೂಡ ಕುದೀತಾ ಇರುತ್ತೆ ಹಾಗೆ ಸ್ವಲ್ಪ ಬಿಸಿ ಬಿಸಿ ಹಾಲನ್ನ ಕಾಯಿಸ್ಕೊಂಡು ಒಂದು ಚಿಕ್ಕ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಅದಕ್ಕೆ ಸ್ವಲ್ಪ ಈ ರೀತಿ ಕೇಸರಿ ದಳಗಳನ್ನ ಹಾಕಿ ಅದನ್ನ ನೆನಲಿಕ್ಕೆ ಬಿಡಬೇಕು ಕಲರ್ಗೋಸ್ಕರ ಅಂತ ಅಷ್ಟರಲ್ಲಿ ನೀರು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರತ್ತೆ ಇವಾಗ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಆವಾಗ ಅನ್ನ ಮುಕ್ಕಾಲ್ ಭಾಗದಷ್ಟು ಬೆಂದಿರಬೇಕು ಅಂದರೆ ಅಕ್ಕಿ ಮುಕ್ಕಾಲ್ ಭಾಗದಷ್ಟು ಮಾತ್ರ ಬೆಂದಿರಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡು ಇದರಲ್ಲಿರುವಂಥ ನೀರನ್ನೆಲ್ಲ ತೆಗೆದು ಅಂದರೆ ನೀರನ್ನೆಲ್ಲ ಬಸ್ದು ಬರಿ ಅನ್ನನ ಮಾತ್ರ ಎತ್ತಿಟ್ಕೊಂಡಿರ್ತೀನಿ ಅನ್ನ ಬೆಂದೋಗ್ಬಿಡುತ್ತೆ ಅಂತ ಅನ್ಸಿದ್ರೆ ಒಂದು ದೊಡ್ಡ ಬೌಲ್ ಅಥವಾ ಒಂದು ದೊಡ್ಡ ತಟ್ಟೆಗೆ ಇದನ್ನ ಹಾಕಿ ಹರಡಿಸ್ಕೊಂಡಿರ್ಬೇಕು ಆವಾಗ ಅನ್ನ ಏನು ಬೆಂದೋಗಿರೋದಿಲ್ಲ ಸೊ ಇವಾಗ ಮುಖಲ್ ಭಾಗದಷ್ಟು ಬೆಂದಿದೆ ಈ ನೀರನ್ನೆಲ್ಲ ತೆಗೆದು ತೆಗ್ದು ಇವಾಗ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಪುಡಿ ಪುಡಿಯಾಗಿದೆ ಅಂತ ಇದನ್ನ ನಾವು ದಮ್ ಕಟ್ಟಿದಾಗ ಇನ್ನೂ ಚೆನ್ನಾಗಿ ಎಗ್ಗುತ್ತೆ ಅಂದರೆ ತುಂಬ ಫ್ಲಪ್ಪಿಯಾಗಿ ಬರುತ್ತೆ ತುಂಬ ತುಂಬಾ ಸಾಫ್ಟಾಗಿ ಪುಡಿ ಪುಡಿಯಾಗಿರುತ್ತೆ ಆಗಿ ಸೋನ ಮಸೂರಿಗಿಂತ ಈ ರೀತಿ ಬಿರಿಯಾನಿ ಮಾಡ್ಕೊಂಡಾಗ ಬಾಸ್ಮತಿ ಅಕ್ಕಿನ ಬಳಸ್ಕೊಂಡ್ರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಕಂಪ್ಲೀಟಾಗಿ ಎಲ್ಲವೂ ಕೂಡ ರೆಡಿಯಾಯಿತು ಇವಾಗ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ತುಪ್ಪ ಮತ್ತು ಇದಕ್ಕೇನೆ ಪುಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಫ್ಲವರ್ ಹಾಗೆಯೇ ಜಾಯ್ಕಾಯಿ ಬರುತ್ತಲ್ಲ ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋಬೇಕು ಹಾಗೆಯೇ ಇದಕ್ಕೆ ಜಾಪತ್ರೆ ಕೂಡ ಬರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಜೀರಿಗೆ ಸೋಂಪನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ಲೇವರ್ ಬಿಡೋ ತನಕ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡು ಎಣ್ಣೆ ಬಿಟ್ಕೊಂಡು ಬರೋ ತನಕ ಇದನ್ನು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾ ಇರತ್ತೆ ಆವಾಗ ಮ್ಯಾರಿನೇಟ್ ಆಗಿರೋದು ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ ಹಾಗೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಅಲ್ಲಿ ತನಕ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ನಂತರ ಇದಕ್ಕೆ ನಾವು ಬಿರಿಯಾನಿ ರೈಸ್ನ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಈ ರೀತಿ ಸ್ಪೂನಿಂದ ಮತ್ತು ಎಲ್ಲ ಮಿಕ್ಸ್ ಹೋಗಬಾರ್ದು ಇದೇ ರೀತಿ ಪಾತ್ರೆಯಲ್ಲೇ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಮತ್ತೆ ಪುಡಿ ಪುಡಿ ಆಗಿರುತ್ತೆ ತುಂಬ ಏನು ಬಿಂದಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಅದೇನು ಅಂಟ್ಕೊಳ್ಳೋದಿಲ್ಲ ಉಡಿ ಆಗೇ ಇರುತ್ತೆ ಈ ರೆಡಿ ಮಾಡಿ ಇಟ್ಕೊಂಡಿರುವಂಥ ಗೊಜ್ಜು ಥರ ಏನಿತ್ತು ಅದಕ್ಕೇ ಈ ಬಿರಿಯಾನಿ ರೈಸ್ನ ಹಾಕಿ ಈ ರೀತಿ ಫ್ಲ್ಯಾಟ್ ರೀತಿ ಮಾಡಿಕೊಂಡು ಇದನ್ನ ದಮ್ ಕಟ್ಕೋಬೇಕು ಈ ರೀತಿ ರೆಡಿ ಮಾಡ್ಕೋಬೇಕು ಮೊದಲು ಅದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಪುದೀನ ಸೊಪ್ಪನ್ನು ಹಾಕಿ ನಂತರ ಇದಕ್ಕೆ ನಾವು ಬಿಸಿ ಹಾಲಲ್ಲಿ ಕೇಸರಿನ ನೆನೆಸಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಇದ್ರೊಳಗಡೆ ಸೇರಿಸ್ಕೊಂಡಿದ್ದೀನಿ ಒಳ್ಳೆ ಕಲರ್ ಬರುತ್ತೆ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಬಿರಿಯಾನಿ ಮಸಾಲನ ಕೂಡ ಈ ರೀತಿ ಚೆನ್ನಾಗಿ ಸ್ಪ್ರಿಂಕಲ್ ಮಾಡ್ಕೋಬೇಕು ಟೇಸ್ಟ್ ತುಂಬನೇ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಂತರ ಇದಕ್ಕೆ ತುಪ್ಪನ ಹಾಕೋತಾ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ರೆ ಒಳ್ಳೆಯ ಫ್ಲೇವರ್ ಹಾಗೆ ಫ್ರೇಗ್ರೆನ್ಸ್ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಂತರ ಈ ಫ್ರೈಡ್ ಆನಿಯನ್ ಇತ್ತಲ್ವ ರೆಡಿ ಮಾಡಿ ಇಟ್ಕೊಂಡಿರೋದು ಅದನ್ನು ಕೂಡ ಹಾಕಿ ಮೇಲೆ ಬೇಕಿದ್ದರೆ ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ತವಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಚಪಾತಿ ತವಾನ ಅದ್ರ ಮೇಲೆ ಈ ಪಾತ್ರೆನ ಇಟ್ಟು ಇದ್ರ ಮೇಲೆ ಇನ್ನೊಂದು ವೆಯ್ಟ್ ಆಗಿರುವಂಥದ್ದನ್ನು ಏನಾದ್ರೂ ಇಟ್ಕೊಂಡು ಇದನ್ನು ದಮ್ ಕಟ್ಕೋಬೇಕು ಏನಿಲ್ಲ ಅಂದ್ರೂ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲನಾದ್ರೂ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಆವಾಗ ಪರ್ಫೆಕ್ಟಾಗಿ ಆಲೂ ದಮ್ ಬಿರಿಯಾನಿ ರೆಡಿ ಆಗಿರುತ್ತೆ ಇದನ್ನು ಡಬಲ್ ಲೇಯರಲ್ಲಿ ಹಾಕ್ಕೋತಾರಲ್ವ ಅಂದರೆ ಫಸ್ಟ್ ಸ್ವಲ್ಪ ಗೊಜ್ಜು ರೆಡಿ ಇರುತ್ತಲ್ವ ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡು ನಂತರ ಸ್ವಲ್ಪ ಬಿರಿಯಾನಿ ನ ಹಾಕಿ ಆ ನಂತರ ಮಿಕ್ಕಿರುವಂತಹ ಗೊಜ್ಜು ಏನು ರೆಡಿ ಇತ್ತು ಮಸಾಲೆ ಅದನ್ನು ಹಾಕಿ ಅದ್ರ ಮೇಲೆ ಮತ್ತು ಬಿರಿಯಾನಿ ರೈಸ್ನ ಹಾಕಿ ಅದಾದ ನಂತರ ಈ ಗಾರ್ನಿಷಿಂಗ್ ಎಲ್ಲ ಮಾಡ್ಕೊಂಡು ಮಾಡ್ಕೋಬೋದು ನಾನಿವತ್ತು ಸ್ವಲ್ಪ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ಒಂದೇ ಲೇಯರ್ನೇ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಡಬಲ್ ಲೇಯರಲ್ಲೂ ಕೂಡ ಮಾಡ್ಕೋಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕಿ ರಾಯ್ತ ಕೂಡ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸೌತೆಕಾಯಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರಲಿ ಅಂತ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊಸರು ಉಪ್ಪನ್ನ ಹಾಕಿ ಈ ರೀತಿ ಮೊಸರು ಬಜ್ಜಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿಯಾಗಿತ್ತು ಎಷ್ಟು ಪುಡಿ ಪುಡಿಯಾಗಿ ಎಷ್ಟು ಉದ್ರುದ್ರಾಗಿ ಎಷ್ಟು ಸಾಫ್ಟಾಗಿ ಅನ್ನ ರೆಡಿಯಾಗಿತ್ತು ಅಂದರೆ ಎಲ್ಲೋ ಹೊರಗಡೆಯಿಂದ ತಂದು ತಿಂತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಫ್ಲೇವರ್ ಫ್ರೇಗ್ರೆನ್ಸ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ನೋಡ್ತಿದ್ದೀರಲ್ವಾ ಒಂದು ಕಡೆ ಬಿಳಿ ಬಿಳಿಯಾಗಿ ಅನ್ನ ಉದ್ರುದ್ರಾಗಿ ರೆಡಿಯಾಗಿದ್ದರೆ ಇನ್ನೊಂದು ಕಡೆ ಮಸಾಲೆ ಎಲ್ಲ ಹಿಡ್ದು ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮೊದಲೇ ಹೇಳಿದಾಗೆ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕಿ ರಾಯ್ತನ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಈರುಳ್ಳಿನ ಹಾಕಿ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಆಲೂಗಡ್ಡೆ ಬೆಂದಿಲ್ಲ ಅಂತ ಅನ್ನೋ ಹಾಗೆ ಇಲ್ಲ ನೀವು ಅನ್ಕೋಬೋದು ಆಲೂಗಡ್ಡೆ ಬೆಂದಿರುತ್ತಾ ಇಲ್ವಾ ಅಂತ ಪರ್ಫೆಕ್ಟಾಗಿ ಬೆಂದಿರುತ್ತೆ ಯಾಕೆ ದಮ್ ಕಟ್ಟಿರ್ತೀವಲ್ವಾ ಸೊ ಕರೆಕ್ಟಾಗಿ ಬೆಂದಿರುತ್ತೆ ತುಂಬಾ ಬಿಸಿ ಬಿಸಿಯಾಗಿ ತುಂಬಾ ಟೇಸ್ಟಿಯಾಗಿ ಆಲೂ ದಮ್ ಬಿರಿಯಾನಿ ರೆಡಿಯಾಗಿತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನೈಟ್ಗೂ ಕೂಡ ಇದೇ ಸ್ವಲ್ಪ ಮಿಕ್ಕೊಂಡಿತ್ತು ಹಾಗೆ ಸ್ವಲ್ಪ ಬೆಳಿಗ್ಗೆ ಮಾಡಿದಂತಹ ಪೊಂಗಲ್ ಕೂಡ ಇತ್ತು ಸೊ ಹಾಗಾಗಿ ಅದನ್ನೇ ತಿನ್ಕೊಳ್ಳೋಣ ಅಂತ ನೈಟ್ ಡಿನ್ನರ್ಗೋಸ್ಕರ ಏನೂ ಮಾಡಲಿಲ್ಲ ಆದರೆ ಸ್ವಲ್ಪ ಸ್ವೀಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಕ್ಯಾರಮಲ್ ಥರ ಮಾಡಿಕೊಂಡು ಈ ನೈಲಾನ್ ಸಬ್ಬಕ್ಕಿರುತ್ತಲ್ವ ಅದನ್ನು ಬಳಸ್ಕೊಂಡು ಹಾಲು ಕೀರ್ನ ಮಾಡ್ಕೊಂಡಿದ್ದೆ ಅಂದರೆ ಹಾಲು ಪಾಯಸನ ಮಾಡಿಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದು ಕೂಡ ತುಂಬ ಜನಕ್ಕೆ ಈ ರೀತಿ ಕ್ಯಾರಮಲ್ ಪಾಯಸ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ನಮ್ಮ ಮನೆಯಲ್ಲೂ ಕೂಡ ಒಬ್ಬರು ಗೆಸ್ಟ್ ಬಂದಿದ್ದರು ಅವರಿಗೆ ಇಷ್ಟ ಆಯಿತು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲಿಲ್ಲ ನಮ್ಮ ಅತ್ತೆಗೂ ಕೂಡ ಇಷ್ಟ ಆಯಿತು ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನೈಲಾನ್ ಸಬ್ಬಕ್ಕಿ ಅಂತ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಹಾಗೆ ಸ್ವೀಟ್ಗೆ ತಕ್ಕಂತೆ ಸಕ್ಕರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಬೇಕಾಗುತ್ತೆ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕ್ಕೊಬೋದು ಈ ಕ್ಯಾರಮಲ್ ಮಾಡ್ಕೊಂಡಿರ್ತೀವಲ್ವ ಅದೇ ಫ್ಲೇವರ್ ಇರುತ್ತೆ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ಏಲಕ್ಕಿನ ಹಾಕೊಬೋದು ಇವಾಗ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಈ ಸಬ್ಬಕ್ಕಿನ ಹಾಕಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಚೆನ್ನಾಗಿ ತೊಳೆದು ಇದಕ್ಕೆ ನೀರನ್ನು ಹಾಕಿ ಇದನ್ನು ಕುದಿಸ್ಕೋತಾ ಇದ್ದೀನಿ ಈ ಸಬ್ಬಕ್ಕಿ ಎಲ್ಲ ಈ ರೀತಿ ಟ್ರಾನ್ಸ್ಪ್ರೆಂಟ್ ಆಗಿರಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು ಆವಾಗ ಪರ್ಫೆಕ್ಟಾಗಿ ಸಬ್ಬಕ್ಕಿ ಬೆಂದಿದೆ ಅಂತ ಅರ್ಥ ಇಲ್ಲಿ ತನಕ ಇದನ್ನು ಬೇಯಿಸ್ಕೊಂಡಿದ ನಂತರ ಇದಕ್ಕೆ ನಾನು ಹಾಲನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಬ್ಬಕ್ಕಿನ ತಗೊಂಡಿದ್ದೆ ಹಾಗೆ ಒಂದೂವರೆ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಮೂರು ಕಪ್ನಷ್ಟು ಮೂರರಿಂದ ನಾಲ್ಕು ಕಪ್ನಷ್ಟು ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋತೀನಿ ನೀವು ಎಷ್ಟೇ ಹಾಲು ಹಾಕಿದ್ರೂ ಕೂಡ ಸಬ್ಬಕ್ಕಿ ಇಗ್ತಾ ಇರುತ್ತೆ ಅಂದರೆ ಹಾಲು ಕಡಿಮೆ ಅಂತಲೇ ಅನಿಸೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದನ್ನ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋತಾ ಇದ್ದೀನಿ ನಿಮಗೆ ಹಾಲನ್ನು ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ ಅಂದರೆ ಮೊದಲೇ ಹಾಲನ್ನು ಕಾಯಿಸ್ಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ಹಸಿ ಹಾಲನ್ನೇ ಹಾಕಿ ಕಾಯಿಸ್ಕೋತಾ ಇದ್ದೀನಿ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೊಂಡಿದ ನಂತರ ಕ್ಯಾರಮಲ್ ಮಾಡ್ಕೊಳ್ಳೋದಿಕ್ಕೆ ಅಂತ ಇಲ್ಲಿ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೋತಾ ಇದ್ದೀನಿ ನಾರ್ಮಲ್ ಸ್ಟೀಲ್ ಬಾಣ್ಲಿ ಏನಿರುತ್ತಲ್ವ ಅದನ್ನೇ ಇಟ್ಕೊಂಡು ಅದಕ್ಕೆ ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ಸಕ್ಕರೆನ ಹಾಕಿ ಇದಕ್ಕೆ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತಾ ಇರಬೇಕು ಇದನ್ನು ಆದಷ್ಟು ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೆ ಈ ಇದೇನಿದೆ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರತ್ತೆ ಹಾಗ ಕಹಿ ಥರ ಬರ್ತಾ ಇರತ್ತೆ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ವ ಆ ರೀತಿ ಬರ್ತಾ ಇರತ್ತೆ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗಿದ ತಕ್ಷಣ ನಮಗೆ ಕ್ಯಾರಮಲ್ ರೆಡಿಯಾಗಿದೆ ಅಂತ ಅರ್ಥ ಇದರೊಳಗಡೆನೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಹಾಲು ಮತ್ತು ಎಲ್ಲ ಬೇಯಿಸಿರೋದು ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನು ಕಾಯಿಸ್ಕೊಂಡು ಸೇರಿಸ್ಕೋಬೋದು ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಜಾಸ್ತಿ ಕಹಿ ಬಂದ್ಬಿಡುತ್ತೆ ನೀವು ಜಾಸ್ತಿ ಕ್ಯಾರಮಲ್ ಮಾಡ್ಕೊಂಡ್ರೆ ಸೊ ಹಾಗಾಗಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋವಾಗ್ಲೇ ಈ ರೀತಿ ಹಾಲು ಮತ್ತು ಸಬ್ಬಕ್ಕಿ ಬೇಯಿಸ್ಕೊಂಡಿರೋದು ಬೇಯಿಸ್ಕೊಂಡಿರೋದೇನಿತ್ತು ಅದನ್ನು ಸೇರಿಸ್ಕೊಂಡು ಬಿಡಬೇಕು ನಾನು ಆಲ್ರೆಡಿ ಒಂದ್ಸರಿ ಟ್ರೈ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಕಲರ್ ಚೇಂಜ್ ಆಗ್ತಾ ಇದ್ದರೆ ಕಹಿ ಬರುತ್ತೆ ಕ್ಯಾರಮೆಲ್ ಸೊ ಹಾಗಾಗಿ ಲೈಟಾಗಿರುವಾಗಲೇ ಸೇರಿಸ್ಕೊಂಡು ಬಿಡಬೇಕು ಹಾಗೆ ಸೈಡಲ್ಲಿ ಇಲ್ಲಿ ಸ್ವಲ್ಪ ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟೇ ತುಂಬ ಏನು ಕಲರ್ ಚೇಂಜ್ ಆಗೋದು ಬೇಡ ಅಲ್ಲಿ ತನಕ ಇದನ್ನ ಫ್ರೈ ಮಾಡಿಕೊಂಡು ಈ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪಾಯಸದೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರಮೆಲ್ ಸಬ್ಬಕ್ಕಿ ಹಾಲು ಪಾಯಸ ರೆಡಿ ಆಗಿರುತ್ತೆ ಕೆಲವ್ರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ನಮ್ಮ ಮನೆಯಲ್ಲಿ ನೆನೆ ನಾಲ್ಕು ಜನ ಇದ್ವಿ ಇಬ್ರಿಗೆ ಇಷ್ಟ ಆದರೆ ಇಬ್ರಿಗೆ ಇಷ್ಟ ಆಗಲೇ ಇಲ್ಲ ಬೇಕಿದ್ರೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು